ರಾಮನಹಳ್ಳಿ ಗ್ರಾಮದಲ್ಲಿ ಹರೀಶ್ ಗೌಡರು ಜಿಟ್ಟಿ ದೇವೇಗೌಡರು ಬರ್ತಾ ಇದ್ದಾರೆ ನಮ್ಮ ಗ್ರಾಮಕ್ಕೆ ಅಂತೇಳಿ. ಅವರೆಲ್ಲರೂ ಕೂಡ ನಿರಂತರವಾಗಿ ನಾನೇನು ಭಾಳ ವರ್ಷಗಳಿಂದ ಜಿಲ್ಲಾ ಪರಿಷತ್ತು ಸದಸ್ಯನಾಗಿ ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿ ಕೆಂಪೇರೇಗೌಡರು 1978ರಿಂದಲೂ ಕೂಡ ಅದಾದ ನಂತರ ಸಿದ್ದರಾಮಯ್ಯನವರು ನಾವು ಭಾಳ ವರ್ಷಗಳಿಂದಲೂ ಕೂಡ ರಾಮನಹಳ್ಳಿ ಗ್ರಾಮದ ಜನತೆ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ನಿರಂತರವಾಗಿ ಇಟ್ಕೊಂಡಿದ್ದಾರೆ. ಚುನಾವಣೆ ಬಂದಿರೋದ್ರಿಂದ ಅವರೆಲ್ಲರೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಜಿ ಟಿ ದೇವೇಗೌಡರು ಯಾವುದೇ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಅಂಥೇಳಿ ಅವ್ರಿಗೆ ಮನಸ್ಸಲ್ಲಿ ಒಂದು ಕೊರಗು. ಅವರೆಲ್ಲರೂ ಕೂಡ ನಾಳೆ ಕಾಂಗ್ರೆಸ್ ಪಕ್ಷದವರು ಸಮಾವೇಶ ಮಾಡ್ತಾರೆ, ನಮ್ಮೂರಲ್ಲಿ ನಾವು ಕೂಡ ಮಾಡಬೇಕು, ನೀವು ಬರಲೇಬೇಕು ಅಂತೇಳಿ ಅವರೆಲ್ಲರೂ ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಹರೀಶ್ ಗೌಡರು ಕೂಡ ನೀವು ಬರಬೇಕು, ಜಿ ಟಿ ದೇವೇಗೌಡರು ಬರಬೇಕು, ನಮ್ಮ ಗ್ರಾಮಕ್ಕೆ ನಮ್ಮ ಸ್ವಾಗತವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು. ಆ ಪ್ರಕಾರವಾಗಿ ಇವತ್ತು ನಾವು ರಾಮನಹಳ್ಳಿ ಗ್ರಾಮಕ್ಕೆ ಬಂದಾಗ ಸಡಗರದ ಹಬ್ಬದ ರೀತಿಯಲ್ಲಿ ಎಲ್ಲ ಮಹಿಳೆಯರು ಭಾಳಷ್ಟು ಮಹಿಳೆಯರು ಕಳಸವನ್ನು ಹೊತ್ತು ಮೆರವಣಿಗೆಯಲ್ಲಿ ಯುವಕರು ಯಜಮಾನರುಗಳು ಊರವರೆಲ್ಲರೂ ಬಂದು ಸ್ವಾಗತ ಮಾಡಿ ಇವತ್ತು ದೇವಾಲಯದ ಮುಂದೆ ಪೂಜೆಗಳು ಮಾಡಿ ನಮ್ಮನ್ನು ಕರೆ ತಂದಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಶಾಸಕನಾಗಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ಶ್ರಮಿಸ್ತಾ ಇದ್ದೀನಿ. ಇನ್ನೂ ರಾಮನಹಳ್ಳಿ ಗ್ರಾಮ ಅಭಿವೃದ್ಧಿ ಆಗಬೇಕಾಗಿದೆ. ನಿರಂತರವಾಗಿ ಅವ್ರ ಪ್ರೀತಿ ವಿಶ್ವಾಸ ಏನಿದೆ ಅದಕ್ಕೋಸ್ಕರವಾಗಿ ನಾವು ಕೂಡ ಅಷ್ಟೇ ಪ್ರೀತಿ ಅಭಿಮಾನದಿಂದ ಈ ರಾಮನಹಳ್ಳಿ ಗ್ರಾಮವನ್ನು ಪ್ರೀತಿಸಿದ್ದೇವೆ. ಅವರು ಕೂಡ ಇವತ್ತು ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಯಾವತ್ತು ಕೂಡ ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಇರೋಕ್ಕಾಗಲ್ಲ.
ಭಾಳ ಬೆಳೀತಾ 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 ನಿಮಗೆಲ್ಲರೂ ಕೂಡ ಗೊತ್ತು, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಇವರು ಅವರಲ್ಲಿ ಸಿ ಎಂ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರುಗಳಾದರು, ಎ ಪಿ ಎಂ ಸಿ ಅಧ್ಯಕ್ಷ ಆದರು, ಡೈರಿ ಅಧ್ಯಕ್ಷ ಆದರು, ಇವೆಲ್ಲವನ್ನು ಒಂದು ಹಂತವನ್ನು ಮೊದಲನೇ ಹಂತ ಮುಗಿಸಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ವಿಧಾನಸಭೆ ಪ್ರವೇಶ ಮಾಡ್ತಕ್ಕಂಥ ಒಂದು ಆಸೆ. ಅದರಿಂದ ಅವರು ಜಿ ಟಿ ದೇವೇಗೌಡರು ಈ ಚಾರಿ ಚುನಾವಣೆಯಲ್ಲಿ ನಿಲ್ತಾರೆ, ನಮ್ಗೆ ಇಲ್ಲಿ ಅವಕಾಶ ಆಗಲ್ಲ, ಆದ್ದರಿಂದ ನಾವು ಕಾಂಗ್ರೆಸ್ಗೆ ಹೋಗಿ ನಾವು ಕೂಡ ಶಾಸಕರಾಗಬೇಕು ಅಂತ ಹೋಗಿದ್ದಾರೆ. ನಾಳೆ ಬಾರಿ ಚುನಾವಣಾ ಪ್ರಚಾರದಲ್ಲಿ ಅವರು ಕೂಡ ಇದ್ರು, ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಜೆ ಡಿ ಎಸ್ ಭಾಗದಲ್ಲಿ ಪ್ರಬಲ ನಾಯಕರು, ನಮ್ಮ ಪ್ರಬಲ ನಾಯಕರು ಪ್ರಬಲ ಎಲ್ಲವೂ ಪ್ರಬಲ ಅಭ್ಯರ್ಥಿ ಪ್ರಬಲ ನಾಯಕತ್ವ ಪ್ರಬಲ ಅಭ್ಯರ್ಥಿ ಎಲ್ಲವೂ ಕೂಡ ಮತದಾರರೇ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರೇ ಪ್ರಭುಗಳು, ಎಲ್ಲ ಅವ್ರದ್ದೇ. ನಿಮ್ಮ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು 3.5 ವರ್ಷ ಕಾಲ, ಈ ಜನವರ ನೋಡ್ತಿದ್ರೆ ಅದೇ ಉತ್ತರಾರ್ಥ ಅನಿಸ್ತಿದ್ಯಾ? ನಮ್ಮ ಯಾರು ಕೆಲಸ ಮಾಡಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ, ಅವರು ಆ ಗ್ರಾಮಗಳಿಗೆ ಹೋಗಿ ಭೇಟಿ ಮಾಡಿದ್ರೆ ಮಾತ್ರನೇ ಗೊತ್ತಾಗೋದು. ನಾನು ಭಾರಿ ಅಬ್ಬರದ ಪ್ರಚಾರಗಳನ್ನ ಮಾಡದೆ ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದರಿಂದನೇ ಇವತ್ತು ಇಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದೆ. ನಾಳಿನ ಸಮಾವೇಶ ಚುನಾವಣೆ ದೃಷ್ಟಿನಲ್ಲಿ ಜೆ ಡಿ ಎಸ್ ಹಿನ್ನಡೆ ಆಗುತ್ತೆ ಸರ್, ನಿಮ್ಮ ಕ್ಷೇತ್ರಕ್ಕೆ ಎಫೆಕ್ಟ್ ಬೀಳಲ್ಲ ಅಂತ ಅಂತೀರಾ? ಬೀಳುತ್ತಾ? ಈಗ ಕರ್ನಾಟಕ ರಾಜ್ಯದಲ್ಲಿ ಜೋಡೋ ಯಾತ್ರೆ ನಿರಂತರವಾಗಿ ನಡೀತಾ ಇದೆ. ನಮ್ಮ ಪಕ್ಷದಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವ, ಎಚ್ ಡಿ ದೇವೇಗೌಡರ ಆಶೀರ್ವಾದದಿಂದ ಪಂಚರತ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತೇನು ರಮ್ಮನಹಳ್ಳಿನಲ್ಲಿ ಒಂದೇ ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಿಂತು ಸ್ವಾಗತವನ್ನು ನಮಗೆ ಮಾಡ್ತಾಯಿದ್ದಾರೋ, ಕುಮಾರಸ್ವಾಮಿ ಅವರು ಹೋದಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಲಕ್ಷಾಂತರ ಜನ ಬಂದು ನೀವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರನ್ನ ಭಾಗವಹಿಸ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ನಮ್ಮಲ್ಲಿ ಏಕನಾಯಕತ್ವ, ಕುಮಾರಸ್ವಾಮಿ ಅವರೇ ಜೆ ಡಿ ಎಸ್ ಪಕ್ಷದ ಸರ್ವ ನಾಯಕರು. ಆ ರೀತಿ ಈ ಒಂದು ಪಕ್ಷಕ್ಕೆ ಜನ ಪ್ರೀತಿಸ್ತಾ ಇದ್ದಾರೆ, ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ಆದ್ದರಿಂದ ನಾನು ಯಾವುದನ್ನು ಕೂಡ ಬೇರೆಯವ್ರದ್ದು ಅವ್ರವ್ರ ಪಕ್ಷದ ಸಂಘಟನೆಗೋಸ್ಕರ ಅವರೆಲ್ಲರೂ ಕೂಡ ಮಾಡ್ತಾರೆ, ನಾವು ಕೂಡ ನಮ್ಮ ಪಕ್ಷದ ಒಂದು ಸಂಘಟನೆಗೋಸ್ಕರ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ಸೋತಾಗ ನಿಮ್ಮ ಮಾಧ್ಯಮದವರು ಕೇಳಿದರು, ಗೌಡ್ರೆ ಚಾಮುಂಡೇಶ್ವರಿ ಸಿದ್ದರಾಮಯ್ಯನವರು ಸೋತಿದ್ದಾರೆ, ಬಾದಾಮಿಯಲ್ಲಿ ರಿಸಲ್ಟ್ ಬರ್ತಾ ಇದೆ, ಏನಂತ ಹೇಳ್ತೀರಿ ಅಂತ ಕೇಳಿದ್ರು. ಆವಾಗ ನಾನು ಹೇಳಿದೆ, ಸಿದ್ದರಾಮಯ್ಯನಂಥ ನಾಯಕರು ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದನ್ನು ನಾನು ಗೆದ್ದಾಗ ಅವರು ಗೆಲ್ಲಬೇಕು ಅಂತಕ್ಕಂಥದ್ದು ಹೇಳಿದ್ನೆ ಹೊರತು ಅವ್ರು ಸೋಲಬೇಕು ಅಂತ ನಾನು ಹೇಳಲಿಲ್ಲ. ಸರ್, ಕೊನೆಯದಾಗಿ ಬೆಳವಡಿ ಶಿವಮೂರ್ತಿ ಅವರು ಕೂಡ ಕಾಂಗ್ರೆಸ್ ಬ್ಯಾನರ್ಗಳಲ್ಲಿ ಅದನ್ನು ನಾಳೆ ತೆರೆ ಮೇಲೆ ನೋಡಿ ಸರ್. ಮತ್ತೆ ಬರೋ ವಿಶ್ವಾಸ ಪ್ರಶ್ನೆ ಇಲ್ಲ. ನಾನು ಹಿಂದೆ 5 ವರ್ಷದಲ್ಲೇ ಸ್ಮಶಾನವನ್ನು ಭಾರಿ ತೊಂದರೆ ಇದೆ, ಅದನ್ನು ಮಾಡಬೇಕು ಅಂತಿದೆ, ಅದನ್ನು ಇವತ್ತೇನು ಮಾಡ್ತಿಲ್ಲ. ನಾವು 5 ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. UGD ಇಲ್ಲಿಗೆ ಸುಮಾರು ದೇವಸ್ಥಾನ ಇವೆಲ್ಲವೂ ಕೂಡ ಮಂಜೂರಾತಿಯಾಗಿ 6 ತಿಂಗಳಾಗಿದ್ದಾವೆ. ಇವ್ದು ಯಾವುದು ಇವತ್ತು ಹೊಸದಿಲ್ಲ. ಸ್ಮಶಾನಕ್ಕೆ 6 ಎಕರೆ ಪ್ರದೇಶ, ಅಲ್ಲಿ ನಾಯಕರ ಸ್ಮಶಾನದ ಅಭಿವೃದ್ಧಿಗೆ ನಾವು ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೀನಿ. ದಲಿತ ಸಮುದಾಯದವರು ಇದ್ದಾರೆ, ಅವರ ಸ್ಮಶಾನಕ್ಕೂ ಕೂಡ ಮಾಡಲ್ಲಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಇವತ್ತು ಮಾಡಿಲ್ಲ. ಈಗಾಗಲೇ 3-4 ತಿಂಗಳಲ್ಲೇ ತೀರ್ಮಾನ ಮಾಡಿದೆ, ಮಂಜೂರಾಗಿದೆ,
ಇವತ್ತು ಕೆಲಸ ಪ್ರಾರಂಭ ಆಗ್ತದೆ.